ಫೆಬ್ರವರಿಯಿಂದ ಇಂದಿನವರೆಗೆ 21 ಸಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಸಿದ್ದಾರೆ. ಡೀಸೆಲ್ ಬೆಲೆಯನ್ನ ಏರಿಸಿ ಇವತ್ತು 100ರ ಗಡಿಯನ್ನ ದಾಟಿಸಿದ್ದಾರೆ ಅಂತ ಹೇಳಿಕೆ ಅತ್ಯಂತ ವಿಷಾದಕರವಾಗ್ತಿದೆ. ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವು ಮೂಲ ಬೆಲೆ 35 ರೂಪಾಯಿ ಪೆಟ್ರೋಲ್ ಅದು ಮೂಲ ಬೆಲೆ 35 ರೂಪಾಯಿಗೆ 65 ರೂಪಾಯಿ ತೆರಿಗೆಯನ್ನು ಹಾಕಿ ಆ ತೆರಿಗೆಯನ್ನು ಹಾಕಿರುವ ಕಾರಣಕ್ಕಾಗಿ ಇವತ್ತು 100ರ ಗಡಿ ದಾಟ್ತಾ ಇದೆ ಅಂತ ಹೇಳಿಕೆ ಅತ್ಯಂತ ವಿಷಾದಕರವಾಗಿ ಹೇಳ್ತಾ ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಇಡೀ ವಿಶ್ವದಲ್ಲಿ ಯಾವ ದೇಶವೂ ಸಹಿತ ಶೇಕಡಾ 260ರಷ್ಟು ತೆರಿಗೆ ಹಾಕದಿಲ್ಲ. ಇಡೀ ಪ್ರಪಂಚದಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲಿ ಅವಲೋಕನ ಮಾಡಿದಾಗ ಅನೇಕ ಆರ್ಥಿಕ ತಜ್ಞರು ಪ್ರಸ್ತಾಪ ಮಾಡಿದನ್ನ ನೋಡಿದ್ರೆ ಅತಿ ಹೆಚ್ಚು ಪೆಟ್ರೋಲ್ ಡೀಸೆಲ್ ಬೆಲೆ ಮೇಲೆ ಇವತ್ತು ತೆರಿಗೆ ಹಾಕಿರುವಂತ ವಿಶ್ವದಲ್ಲಿ ನಂಬರ್ ಒಂದು ರಾಷ್ಟ್ರ ಈ ಮೋದಿ ಪ್ರಧಾನಮಂತ್ರಿ ಆಗಿರುವಂತ ಸರ್ಕಾರ ಮಾಡಿದೆ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಅದನ್ನು ನಾವು ಪ್ರಬಲವಾಗಿ ಇವತ್ತು ನಾವು ಖಂಡನೆ ಮಾಡ್ತಾ ಇದ್ದೇವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೋವಿಡ್ ಒಂದು ಕೋವಿಡ್ ಸ್ನೇಹಿತರೆ ಇವತ್ತು ದೇಶಾದ್ಯಂತ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ನಿರ್ದೇಶನದಂತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಮತ್ತು ಸಿಎಂಪಿ ನಾಯಕರಾಗಿರುವಂತಹ ಸಿದ್ದರಾಮಯ್ಯರ ಮಾರ್ಗದರ್ಶನದಂತೆ ಇವತ್ತು ಇಡೀ ಕರ್ನಾಟಕದಾದ್ಯಂತ ಕೇಂದ್ರ ಸರ್ಕಾರದ ಬೆಳೆ ಏರಿಕೆಯ ವಿರೋಧ ನೀತಿಯ ವಿರುದ್ಧ ಒಂದು ಸಾಂಕೇತಿಕವಾದ ಪ್ರತಿಭಟನೆ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ. ನಮಗೆ ಕೊಟ್ಟಿರುವ ನಿರ್ದೇಶನದಂತೆ ಪೆಟ್ರೋಲ್ 100 ನಾಟ್ ಔಟ್ ಪೆಟ್ರೋಲ್ 100 ನಾಟ್ ಔಟ್ ಎಂಬ ಹೋರಾಟವನ್ನು ಇಡೀ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇವತ್ತು ಸ್ನೇಹಿತರ ಕಳೆದ ಫೆಬ್ರವರಿಯಿಂದ ಇಂದಿನವರೆಗೆ 21 ಸಾರಿ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆಯನ್ನು ಏರಿಸಿದ್ದಾರೆ. 21 ಸಾರಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಸಿ ಇವತ್ತು 100ರ ಗಡಿಯನ್ನು ದಾಟಿಸಿದ್ದಾರೆ ಅಂತ ಹೇಳಿಕೆ ಅತ್ಯಂತ ವಿಷಾದಕರವಾಗ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವು ಮೂಲ ಬೆಲೆ 35 ರೂಪಾಯಿ ಪೆಟ್ರೋಲ್ ಅದು ಮೂಲ ಬೆಲೆ 35 ರೂಪಾಯಿಗೆ 65 ರೂಪಾಯಿ ತೆರಿಗೆಯನ್ನು ಹಾಕಿ ಆ ತೆರಿಗೆಯನ್ನು ಹಾಕಿರುವ ಕಾರಣಕ್ಕಾಗಿ ಇವತ್ತು 100ರ ಗಡಿ ದಾಟ್ತಾ ಇದೆ ಅಂತ ಹೇಳಿಕೆ ಅತ್ಯಂತ ವಿಷಾದಕರವಾಗಿ ಹೇಳ್ತಾ ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಇಡೀ ವಿಶ್ವದಲ್ಲಿ ಯಾವ ದೇಶವೂ ಸಹಿತ ಶೇಕಡಾ 260ರಷ್ಟು ತೆರಿಗೆ ಹಾಕದಿಲ್ಲ. ಇಡೀ ಪ್ರಪಂಚದಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲಿ ಅವಲೋಕನ ಮಾಡಿದಾಗ ಅನೇಕ ಆರ್ಥಿಕ ತಜ್ಞರು ಪ್ರಸ್ತಾಪ ಮಾಡಿದನ್ನು ನೋಡಿದ್ರೆ ಅತಿ ಹೆಚ್ಚು ಪೆಟ್ರೋಲ್ ಡೀಸೆಲ್ ಬೆಲೆ ಮೇಲೆ ಇವತ್ತು ತೆರಿಗೆ ಹಾಕಿರುವಂತ ವಿಶ್ವದಲ್ಲಿ ನಂಬರ್ ಒಂದು ರಾಷ್ಟ್ರ ಈ ಮೋದಿ ಪ್ರಧಾನಮಂತ್ರಿ ಆಗಿರುವಂತ ಸರ್ಕಾರ ಮಾಡಿದೆ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಅದನ್ನು ನಾವು ಪ್ರಬಲವಾಗಿ ಇವತ್ತು ನಾವು ಖಂಡನೆ ಮಾಡ್ತಾ ಇದ್ದೇವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೋವಿಡ್ ಒಂದು ಕೋವಿಡ್ ಇಂದ ಸಂಪೂರ್ಣವಾಗಿ ಆರ್ಥಿಕ ನಷ್ಟಕ್ಕೆ ಒಳಗಾಗಿರುವಂತ ನಮ್ಮ ದೇಶದ ಜನತೆ ಮೇಲೆ ಇದು ಇನ್ನೊಂದು ಆರ್ಥಿಕ ಬರೆಯನ್ನ ತೆರಿಗೆ ಹಾಕುವ ಮೂಲಕ ಮಾಡ್ತಾ ಇದ್ದಾರೆ ಅಂತ ಹೇಳಿಕೆ ಅತ್ಯಂತ ವಿಷಾದಕರವಾಗ್ತಾ ಇದೆ. ಇವತ್ತು ವೈಜ್ಞಾನಿಕವಾಗಿ ನಾವು ಚಿಂತನೆ ಮಾಡಿದಾಗ ಇವತ್ತು ವೈಜ್ಞಾನಿಕವಾಗಿ ನಾವು ಈ ವಿಷಯದ ಬಗ್ಗೆ ಅವಲೋಕನ ಮಾಡಿದಾಗ ಈ ರೀತಿಯ ಭಾರಿ ಪ್ರಮಾಣದ ತೆರಿಗೆ ಮಾಡಲಿಕ್ಕೆ ಹಾಕಲಿಕ್ಕೆ ಸಾಧ್ಯತೆ ಇಲ್ಲ. ನಾನು ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ಕಳೆದ ಫೆಬ್ರವರಿಯಿಂದ ಇವತ್ತಿನವರೆಗೆ 21 ಸಾರಿ ಈ ತೆರಿಗೆ ಹಾಕುವ ಮೂಲಕ ಇವರು ತೆರಿಗೆ ಮೂಲಕ 21,60,000 ಕೋಟಿ ಹಣವನ್ನ ಹೆಚ್ಚುವರಿ ಹಣವನ್ನ ಇವತ್ತು ಕೇಂದ್ರ ಸರ್ಕಾರವನ್ನ ಸಂಗ್ರಹ ಮಾಡಿದೆ. 21,60,000 ಕೋಟಿ ಹಣವನ್ನ ಸಂಗ್ರಹ ಮಾಡಿ ಇವತ್ತು
ಕೋವಿಡ್ ಪೇಷಂಟ್ಗಳಿಗೆ ಕೋವಿಡ್ ರೋಗಿಗಳಿಗೆ ಒಂದು ಉಚಿತವಾಗಿ ವ್ಯಾಕ್ಸಿನ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಈ ಸರ್ಕಾರ ಹತ್ರ ಉಚಿತವಾಗಿ ವಾಸಿಯರು ಕೊಡ್ತಾ ಅಂತಿಲ್ಲ ಇದು ನಾವು ಚೀಮಾರಿ ಹಾಕಬೇಕಾದಂತಹ ಪ್ರಸಕ್ತವಾಗಿದೆ ಹಾಗಾಗಿ ಇವತ್ತು ನಾವು ಸಾಂಕೇತಿಕವಾಗಿ ಈ ಒಂದು ಪ್ರತಿಭಟನೆಯನ್ನ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ತೀವ್ರ ತರದ ಆಕ್ರೋಶವನ್ನು ಇವತ್ತು ನಾವು ವ್ಯಕ್ತಪಡಿಸುವ ಪದ್ಧತಿಯನ್ನ ವಿಭಿನ್ನವಾಗಿ ಮಾಡಲಿಕ್ಕೆ ನಿರ್ಮಾಣ ಮಾಡಿದೀವಿ ಅಂತ ಹೇಳಿದ್ರೆ ನಾವು ಇವತ್ತು ನಮ್ಮ ಗಾಡಿಗಳಿಗೆ ನಮ್ಮ ಈ ಪೆಟ್ರೋಲ್ ಬಂಕಿನವರಿಗೆ ಕೇಳ್ಕೊಳ್ಳೋದಂದ್ರೆ 1 ರೂಪಾಯಿ ಪೆಟ್ರೋಲ್ ಹಾಕಿ ಅಂತ ಹೇಳಿ ಆಕ್ರೋಶಿತ ಪರಿತವಾಗಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ನಾವೆಲ್ಲ ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೇನೆ 1 ರೂಪಾಯಿ ಪೆಟ್ರೋಲ್ ಇವತ್ತು ನಮ್ಮ ಗಾಡಿಗೆ ಹಾಕಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಯನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ 1 ರೂಪಾಯಿ ಕಾಯಿನ್ 1 ರೂಪಾಯಿ ಪೆಟ್ರೋಲ್ ಅನ್ನ ಪೆಟ್ರೋಲ್ ಅನ್ನು ಹಾಕುವ ಮೂಲಕ ಕೇಂದ್ರ ಸರ್ಕಾರದ ಅವೈಜ್ಞಾನಿಕವಾಗಿರುವಂತ ಈ ಒಂದು ಆರ್ಥಿಕ ನೀತಿಯನ್ನು ವಿರೋಧ ಮಾಡ್ತಾ ಇದ್ದೇವೆ 1 ರೂಪಾಯಿ ಪೆಟ್ರೋಲ್ ಅನ್ನ ಗಾಡಿಗೆ ಹಾಕಿ ಅಂತ ಹೇಳುವ ಮೂಲಕ ಕೇಂದ್ರ ಸರ್ಕಾರದ ಬೆಳೆಯರಿಗೆ ನೀತಿಯನ್ನು ಕಳಿಸ್ತಾ ಇದ್ದೇವೆ ಹಾಗಾಗಿ ನಾವು ಇನ್ನು ಹೇಳುವುದೇನಂತ ಹೇಳಿದ್ರೆ ಈ ಸರ್ಕಾರವು ಅತಿ ತಕ್ಷಣದಲ್ಲಿ ಮೂಲ ಬೆಳೆಗೆ ಜೊತೆಯಲ್ಲಿ ಅತಿ ಶೀಘ್ರದಲ್ಲಿ ಬೆಳೆಯನ್ನು ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಯನ್ನು ಕಡಿಮೆ ಮಾಡಿ ಸಾರ್ವಜನಿಕ ಅನುಕೂಲ ಮಾಡಿಕೊಡಬೇಕು ಅಂತ ಆಗ್ರಹ ಮಾಡಿಕೊಳ್ತಾ ನಾವು ಸಾಂಕೇತಿಕವಾಗಿ ಪೆಟ್ರೋಲ್ನವರಿಗೆ ಇದೊಂದು 1 ರೂಪಾಯಿ ಕ್ವಾಂಟಿಟಿಗೆ ಕೊಟ್ಟು ನಾವು ಪೆಟ್ರೋಲ್ ಹಾಕಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಕಲೆಕ್ಟರ್ ವಿರೋಧ ಮಾಡ್ತಾ ಇದ್ದೇವೆ 1 ರೂಪಾಯಿ ಕಾಯಿನ್ 1 ರೂಪಾಯಿ ಪೆಟ್ರೋಲ್ ಅನ್ನ ಪೆಟ್ರೋಲ್ ಅನ್ನು ಹಾಕುವ ಮೂಲಕ ಕೇಂದ್ರ ಸರ್ಕಾರದ ಅವೈಜ್ಞಾನಿಕವಾಗಿರುವಂತ ಈ ಒಂದು ಆರ್ಥಿಕ ನೀತಿಯನ್ನು ವಿರೋಧ ಮಾಡ್ತಾ ಇದ್ದೇವೆ 1 ರೂಪಾಯಿ ಪೆಟ್ರೋಲ್ ಅನ್ನ ಗಾಡಿಗೆ ಹಾಕಿ ಅಂತಲೂ ಮೂಲಕ ಕೇಂದ್ರ ಸರ್ಕಾರದ ಬೆಳೆಯರಿಗೆ ನೀತಿಯನ್ನು ಕಳಿಸ್ತಾ ಇದ್ದೇವೆ ಹಾಗಾಗಿ ನಾವು ಇನ್ನು ಹೇಳುವುದೇನಂತ ಹೇಳಿದ್ರೆ ಈ ಸರ್ಕಾರವು ಅತಿ ತಕ್ಷಣದಲ್ಲಿ ಮೂಲ ಬೆಳೆಗೆ ಜೊತೆಯಲ್ಲಿ ಅತಿ ಶೀಘ್ರದಲ್ಲಿ ಬೆಲೆಯನ್ನು ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಯನ್ನು ಕಡಿಮೆ ಮಾಡಿ ಸಾರ್ವಜನಿಕ ಅನುಕೂಲ ಮಾಡಿಕೊಡಬೇಕಂತ ಆಗ್ರಹ ಮಾಡಿಕೊಳ್ತಾ ನಾವು ಸಾಂಕೇತಿಕವಾಗಿ ಪೆಟ್ರೋಲ್ನವರಿಗೆ ಇದೊಂದು 1 ರೂಪಾಯಿ ಕಾಯಿನ್ಗೆ ಕೊಟ್ಟು ನಾವು ಪೆಟ್ರೋಲ್ ಹಾಕಿ ಅಂತ ಹೇಳಿ